ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಅನ್ನುವಂತ ಮಾಹಿತಿ ಕೊಡೋದಕ್ಕೆ ಡಾಕ್ಟರ್ ಸ್ವಪ್ನಾಳಿ ನಮ್ಮಲ್ಲಿಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವರಿಕೋಸ್ ವೈನ್ ಸಮಸ್ಯೆ ಯಾವ ಕಾರಣಗಳಿಂದ ಬರುತ್ತೆ, ಜೊತೆಗೆ ಏನೆಲ್ಲ ಇದರ ಲಕ್ಷಣ? ಖಂಡಿತ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತಹ ಕಾಯಿಲೆಗಳಲ್ಲಿ ಹಲವಾರು ಸಮಸ್ಯೆಗಳನ್ನೋದು. ಸೊ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿ ನೋಡೋದಾದರೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಮತ್ತೆ ಎಲ್ಲಾ ವಯಸ್ಕರಲ್ಲಿ ಎಲ್ಲಾ ಏಜ್ ಪರ್ಸನ್ಸ್ ಅಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅದರಲ್ಲೂ ಕೂಡ ಈ ವೆರಿಕೋಸ್ ವೇನ್ ಅಥವಾ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಾವು ಕಡಿಮೆ ವಯಸ್ಸಿಂದ ಮಹಿಳೆಯರಲ್ಲಿರ್ಬೋದು, ಪುರುಷರಲ್ಲಿರ್ಬೋದು ಅಥವಾ ವಯಸ್ಕರಲ್ಲಿರ್ಬೋದು, ಸರಿ ಸಾಮಾನ್ಯವಾಗಿ ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾ ಇರುವಂತಹ ಕಾಯಿಲೆಗಳಲ್ಲಿ ಈ ವೆರಿಕೋಸ್ ವೇನ್ ಕೂಡ ಒಂದು ಅಂತ ಹೇಳ್ತಾ ಬರ್ಬೋದು. ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ವೆರಿಕೋಸ್ ವೇನ್ ಅಂದ್ರೆ ಏನು, ಉಬ್ಬಿರುವ ರಕ್ತನಾಳಗಳ ಎಂದ್ರೆ ಏನು, ಕಾಲಲ್ಲಿ ಗಂಟಾಗಿದೆ ಅಂತ ಹೇಳ್ತಾರೆ ಹೊರತು ಅದು ಯಾಕಾಗಿದೆ, ಅದರಿಂದ ಏನು ಕಾಂಪ್ಲಿಕೇಶನ್ಸ್ ಆಗ್ಬೋದು, ಅದರಿಂದ ತೊಂದರೆಗಳೇನಾಗ್ಬೋದು ಅಂತಲೂ ಕೂಡ ಎಷ್ಟೋ ಜನರಿಗೆ ಮಾಹಿತಿ ಗೊತ್ತಿರೋದಿಲ್ಲ. ಸೊ ತುಂಬಾ ಜನರು ಇದಕ್ಕೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ, ಸ್ಟಾರ್ಟಿಂಗ್ ಒಂದು ಹಂತದಲ್ಲಿ ಈ ಒಂದು ಗಂಟುಗಳು ಕಾಣಿಸ್ಕೊಂಡಾಗ ಅಥವಾ ರಕ್ತನಾಳಗಳ ಬಣ್ಣ ಚೇಂಜ್ ಆದಾಗ ಯಾವುದೇ ತರಹದ ಒಂದು ನೋವು ಅನ್ನೋದು ಅವರಿಗೆ ಮೋರ್ ದೆನ್ 60-70% ಜನರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ನೋವಿಲ್ಲ ಅಂತಾನೆ, ಸೊ ಅದು ಶೇಪ್ ಚೇಂಜ್ ಆಗ್ತಾ ಇದ್ರು, ಕಲರ್ ಚೇಂಜ್ ಆಗ್ತಾ ಇದ್ರು ಕೂಡ ಅದನ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಹಿಂದಿನ ದಿನಗಳಲ್ಲಿ ನಾವು ಇದನ್ನ ರೈತರಲ್ಲಿ, ವಯಸ್ಕರಲ್ಲಿ ಮಾತ್ರ ಜಾಸ್ತಿ ಕಾಣ್ತಾ ಇರುವಂತಹ ಸಮಸ್ಯೆ. ಸೊ ಇತ್ತೀಚಿನ ದಿನಗಳಲ್ಲಿ ಇದನ್ನ ಒಂದು ಪ್ರತಿಯೊಂದು ಏಜ್ ಪರ್ಸನ್ಸ್ ಅಲ್ಲೂ ಕೂಡ ನೋಡ್ತಾ ಇರುವಂತ ಕಾಯಿಲೆ ಅಂತಾನೆ ಹೇಳ್ಬೋದು. ಸೊ ವೆರಿಕೋಸ್ ವೇನ್ ಅಥವಾ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆ ಅಂತ ನಾವು ಒಂದು ಯಾವ ಕಂಡೀಷನ್ ಅಲ್ಲಿ ಹೇಳ್ತೀವಿ, ಯಾವ ಕಾರಣಕ್ಕಾಗಿ ಹೇಳ್ತೀವಿ ಅಂದ್ರೆ, ಪ್ರತಿಯೊಂದು ಮನುಷ್ಯನಲ್ಲಿ ಈ ರಕ್ತ ಸಂಚಾಲನೆ ಕಾರ್ಯ ಅನ್ನೋದು, ಮೆಕಾನಿಸಮ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಎರಡು ತರಹದ ರಕ್ತ ಸಂಚಾಲನೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಮೆಕಾನಿಸಮ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಅದು ಯಾವ ತರ ಅಂತ ಹೇಳೋದಾದ್ರೆ, ಈಗ ಹೃದಯ ಭಾಗದಿಂದ ಶುದ್ಧೀಕರಣವಾಗಿರುವಂತ ಬ್ಲಡ್, ಅದಕ್ಕೆ ನಾವು ಆಕ್ಸಿಜನೇಟೆಡ್ ಬ್ಲಡ್ ಅಂತಾನೂ ಹೇಳ್ಬೋದು, ಪ್ಯೂರ್ ಬ್ಲಡ್ ಅಂತಾನೂ ಹೇಳ್ಬೋದು. ಸೊ ಹೃದಯ ಭಾಗದಿಂದ ಆರ್ಟ್ರೀಸ್ ಮುಖಾಂತರ ಕಾಲಿನ ಭಾಗಕ್ಕೆ, ಕೆಳಗಡೆ ಭಾಗಕ್ಕೆ ಹೋಗುವಂತದ್ದು, ಮತ್ತೆ ಕೆಳಗಡೆಯಿಂದ ಪಾದದ ಮುಖಾಂತರ ಕಾಲಿನ ಮುಖಾಂತರ ಆ ಕೆಟ್ಟ ರಕ್ತದ ಅಂಶ ಅನ್ನೋದು ಕವಾಟಗಳ ಮುಖಾಂತರ ಆ ವೇನ್ಸ್ ನ ವಾಲ್ಸ್ ನ ಮುಖಾಂತರ ಹೃದಯಕ್ಕೆ ಸರ್ಕ್ಯುಲೇಟ್ ಮಾಡುವಂತದ್ದು. ಈ ಒಂದು ನಾರ್ಮಲ್ ಮೆಕಾನಿಸಮ್ ಕಾರ್ಯ ಪ್ರತಿಯೊಂದು ಮನುಷ್ಯರಲ್ಲಿ ನಾವು ನೋಡ್ತಾ ಇರ್ತೀವಿ. ಬಟ್ ಯಾವ ಒಂದು ಕಂಡೀಷನ್ ಅಲ್ಲಿ ಹೃದಯ ಭಾಗದಿಂದ ಮಾತ್ರ ಪ್ಯೂರ್ ಬ್ಲಡ್ ಅನ್ನೋದು ಅಥವಾ ಶುದ್ಧೀಕರಣವಾಗಿರುವಂತ ಬ್ಲಡ್ ನಾರ್ಮಲ್ ಆಗಿ ಫ್ಲೋ ಆಗ್ತಾ ಇರುತ್ತೆ, ಬಟ್ ಕೆಳಗಡೆ ಭಾಗದಿಂದ ಮತ್ತೆ ಪ್ಯೂರಿಫಿಕೇಶನ್ ಆಗೋಗೋಸ್ಕರ, ಸೊ ಹಾರ್ಟಿಗೆ ಹೋಗುವಂತ ಈ ಕೆಟ್ಟ ರಕ್ತದ ಅಂಶ ಯಾವಾಗ ಹೃದಯಕ್ಕೆ ಹೋಗೋದಿಲ್ಲ, ರಿವರ್ಸ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ, ಯಾವಾಗ ಕವಾಟಗಳ ಫಂಕ್ಷನ್ಸ್ ಲಾಸ್ ಆಗ್ತಾ ಹೋಗುತ್ತೆ ಅಥವಾ ಎಲಾಸ್ಟಿಸಿಟಿ ಲೂಸ್ ಆಗ್ತಾ ಹೋಗುತ್ತೆ ಅಂತ ಒಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ, ಈ ಕೆಟ್ಟ ರಕ್ತದ ಅಂಶ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಿವರ್ಸ್ ಡೈರೆಕ್ಷನ್ ಅಲ್ಲಿ ದೀರ್ಘಕಾಲದವರೆಗೂ ಫ್ಲೋ ಆಗಿ, ಸೊ ಒಂದೇ ಕಡೆ ಕೂತ್ಕೊಂಡು ಕ್ಲಾಟ್ಸ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಆ ಕ್ಲಾಟ್ಸ್ಗೆ ನಾವಿಲ್ಲಿ, ಆ ಗಂಟುಗಳಿಗೆ ನಾವಿಲ್ಲಿ ವೆರಿಕೋಸ್ ವೇನ್ ಅಥವಾ ವೆರಿಕೋಸಿಟಿ ಅಥವಾ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆ ಅಂತ ಹೇಳ್ತಾ ಬರ್ಬೋದು. ಸೊ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ವೆರಿಕೋಸ್ ವೇನ್ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾ ಇದೆ ಅಂತ ಹೇಳೋದಾದ್ರೆ, ಒಂದು ನಮ್ಮ ಜೀವನ ಶೈಲಿ ಅಂತ ಖಂಡಿತ ಹೇಳ್ಬೋದು, ನಮ್ಮ ಲೈಫ್ ಸ್ಟೈಲ್ ಡಿಫರ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಬರ್ಬೋದು. ಮೊದಲನೇದಾಗಿ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ವರ್ಕ್ ಅಂತಲೂ ಕೂಡ ನಾವು ನೋಡ್ತಾ ಬರ್ಬೋದು. ಸೊ ಪ್ರಮುಖವಾಗಿ ಈ ವೆರಿಕೋಸಿಟಿ ಅಥವಾ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಅಂದ್ರೆ, ಒಂದೇ ಕಡೆ ನಿಂತ್ಕೊಂಡು ಸೊ ಮೋರ್ ದೆನ್ 5-6 hours ಡೈಲಿ ಕೆಲಸ ಮಾಡ್ತಾ ಹೋದಾಗ, ಸೊ ಕಂಟಿನ್ಯೂಸ್ ಆಗಿ ಕಾಲಿನ ಮೇಲೆ, ಮೀನ್ ಖಂಡದ ಭಾಗದ ಮೇಲೆ ಬೀಳುವಂತ ಪ್ರೆಷರ್ ಇಂದ ರಕ್ತನಾಳಗಳ ಎಲಾಸ್ಟಿಸಿಟಿ ಡ್ಯಾಮೇಜ್ ಆಗೋದು, ಲೂಸ್ ಆಗುವಂಥದ್ದು, ಕವಾಟಗಳ ಫಂಕ್ಷನ್ಸ್ ಲಾಸ್ ಆಗುವಂಥದ್ದು. ಸೊ ಹೀಗಾಗಿ ಈ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ವರ್ಕ್ ಏನಿರುತ್ತೆ ಅದು ವೆರಿಕೋಸ್ ವೇನ್ಗೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ತಾ ಬರ್ಬೋದು. ಈಗ ಎಷ್ಟೋ ಜನರಿಗೆ ನಾವು ನೋಡ್ತೀವಿ, ಫ್ಯಾಕ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಟೀಚರ್ ಫೀಲ್ಡ್ ಅಲ್ಲಿ, ಪ್ರೊಫೆಷನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಎಷ್ಟೋ ಜನರು ಟ್ರಾವೆಲಿಂಗ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಒಂದೇ ಕಡೆ ನಿಂತ್ಕೊಂಡು ಮಾಡುವಂತ ಕೆಲಸಗಳಿಂದ ಸೊ ವೆರಿಕೋಸಿಟಿ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ನೋಡ್ತಾ ಬರ್ಬೋದು. ಎರಡನೇದಾಗಿ ಒಬೆಸಿಟಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಲವಾರು ಕಾಯಿಲೆಗಳಿಗೆ ಈ ಒಬೆಸಿಟಿ, ಬೊಜ್ಜುತನ ಒಂದು ಸಾಮಾನ್ಯ ಕಾರಣ ಅಂತಾನೆ ಹೇಳ್ತಾ ಬರ್ಬೋದು. ಅದೇ ರೀತಿ ವೆರಿಕೋಸ್ ವೇನ್ ಕಾಣಿಸ್ಕೊಳ್ಳೋದಕ್ಕೂ ಕೂಡ ಈ ಬೊಜ್ಜುತನ ಒಂದು ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ನಮ್ಮ ಹೈಟ್ಗೆ, ನಮ್ಮ ಏಜ್ಗೆ ತಕ್ಕಂತೆ ಕ್ರಮೇಣವಾಗಿ ತೂಕ ಜಾಸ್ತಿ ಆದಷ್ಟೇನಾಗುತ್ತೆ,
ಸೊ ವೇಟ್ ಬಿಯರಿಂಗ್ ಜಾಯಿಂಟ್ಸ್ ಇರ್ಬೋದು, ನರಗಳ ಮೇಲೆ ಇರ್ಬೋದು, ಸ್ನಾಯುಗಳ ಮೇಲೆ ಇರ್ಬೋದು, ಪ್ರತಿಯೊಂದರ ಮೇಲೆ ಏನಾಗುತ್ತೆ, ಒತ್ತಡ ಜಾಸ್ತಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಂಟಿನ್ಯೂಸ್ ಆಗಿ ನಮಗೆ ತೂಕ ಜಾಸ್ತಿ ಆದಷ್ಟು ಕಾಲ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ತಾ ಹೋಗುತ್ತೆ. ಅದರಿಂದ ರಕ್ತನಾಳಗಳ ಮೇಲೆ ಬೀಳುವಂತಹ ಪ್ರೆಷರ್ ಇಂದ ಅಗೇನ್ ವೇನ್ಸ್ನ ಎಲಾಸ್ಟಿಸಿಟಿ ಡ್ಯಾಮೇಜ್ ಆಗುವಂಥದ್ದು, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ರಿವರ್ಸ್ ಆಗಿ ಫ್ಲೋ ಆಗುವಂಥದ್ದು. ಸೊ ಇಂಥ ಒಂದು ಕಂಡೀಷನ್ನಲ್ಲಿ ವೆರಿಕೋಸಿಟಿ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ನೋಡಬಹುದು. ಇನ್ನು ಮೂರನೇದಾಗಿ ನಾವು ನೋಡೋದಾದರೆ ಹಿಸ್ಟ್ರಿ ಆಫ್ ಇಂಜುರೀಸ್ ಅಂತ ಹೇಳ್ಬೋದು, ಆಕ್ಸಿಡೆಂಟಲ್ ಇಂಜುರೀಸ್ ಅಂತ ಹೇಳ್ಬೋದು, 3 ವರ್ಷದಿಂದ ಇರ್ಬೋದು, 6 ತಿಂಗಳ ಹಿಂದೆ ಇರ್ಬೋದು. ಸೊ ಬಿದ್ದಿರುವಂಥದ್ದು, ಗಾಯಗಳಾಗಿರುವಂಥದ್ದು ಅಥವಾ ಆಕ್ಸಿಡೆಂಟ್ ಆಗಿರೋದು ಕೂಡ ಈ ವೆರಿಕೋಸ್ ವೇನ್ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೋಡೋದಾದರೆ ಫ್ಯಾಮಿಲಿ ಹಿಸ್ಟ್ರಿಯಿಂದನೂ ಕೂಡ ಎಷ್ಟೋ ಜನರಿಗೆ ವೆರಿಕೋಸ್ ವೇನ್ ಕಾಣಿಸ್ಕೊಳ್ಳುತ್ತೆ. ಫ್ಯಾಮಿಲಿನಲ್ಲಿ ತಂದೆ ತಾಯಿಗಿರ್ಬೋದು, ಅಜ್ಜಗೆ ಅಜ್ಜಿಗೆ ಇರ್ಬೋದು, ಇದರಿಂದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ನೋಡೋದಾದರೆ ಹೆಣ್ಮಕ್ಕಳರಲ್ಲಿ ಇದನ್ನು ನಾವು ಯೂಶ್ವಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನರಿಗೆ, ಮಹಿಳೆಯರಿಗೆ ಈ ವೆರಿಕೋಸಿಟಿ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಗರ್ಭಕೋಶದಲ್ಲಿ ಮಗು ಇರೋದ್ರಿಂದ, ಸೊ ತೂಕ ಜಾಸ್ತಿ ಆಗೋದ್ರಿಂದ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇರ್ಬೋದು, ಸೊ ಕಾಲಿನಲ್ಲಿ ಏನಾಗುತ್ತೆ, ರಕ್ತನಾಳಗಳ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಗ್ರೀನಿಶ್ ಕಲರಲ್ಲಿ ಕಾಣಿಸುತ್ತೆ, ಕೆಲವೊಬ್ಬರಿಗೆ ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ, ಕೆಲವೊಬ್ಬರಿಗೆ ಕೆಂಪು ಬಣ್ಣದಲ್ಲಿ ಝಿಗ್ಝ್ಯಾಗ್ ಪೊಸಿಷನಲ್ಲಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನಾವು ಸ್ಪೈಡರ್ ಲೈಕ್ ವೇನ್ಸ್ ಅಂತ ಹೇಳ್ತೀವಿ. ಇದು ತುಂಬ ಜನ ಹೆಣ್ಮಕ್ಳಿಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ, ಮತ್ತು ತುಂಬ ಜನ ಹೆಣ್ಮಕ್ಳಿಗೆ ಮುಟ್ಟು ನಿಲ್ಲುವಂಥ ಸ್ಟೇಜಲ್ಲೂ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಏಜ್ ಫ್ಯಾಕ್ಟರ್ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. 35-40+ ಏಜ್ ಆದ್ಮೇಲೆ ಸೊ ರಕ್ತನಾಳಗಳ ಎಲಾಸ್ಟಿಸಿಟಿ ಲೂಸ್ ಆಗುವಂಥದ್ದು ಇರ್ಬೋದು ಅಥವಾ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿರುತ್ತೆ ಅಂತಲೂ ಕೂಡ ಹೇಳ್ತಾ ಬರ್ಬೋದು. ಓಕೆ, ವೆರಿಕೋಸ್ ವೇನ್ಸ್ ಅನ್ನು ಡಿವೈಡ್ ಮಾಡಿ ನೋಡಿದಾಗ ಅಥವಾ ಸ್ಟೇಜಸ್ ವೈಸ್ ಡಿವೈಡ್ ಮಾಡಿದಾಗ ಯಾವ ರೀತಿಯಾಗಿರುತ್ತೆ? ಸಿ, ವೆರಿಕೋಸ್ ವೇನ್ ಅನ್ನೋದು ಕೂಡ ಇಲ್ಲಿ ನಾವು ಒಂದು 2 ತರದ ವೆರಿಕೋಸ್ ವೇನ್ ಅಂತ ನೋಡ್ತಾ ಬರ್ಬೋದು. ಈವನ್ ವೆರಿಕೋಸ್ ವೇನಲ್ಲೂ ಕೂಡ ಗ್ರೇಡ್ಸ್ ಕೂಡ ನಾವು ನೋಡ್ತಾ ಬರ್ತೀವಿ. ಅದಕ್ಕೆ ಯಾವ ಒಂದು ಗ್ರೇಡಲ್ಲಿದೆ, ಯಾವ ಒಂದು ಹಂತದಲ್ಲಿದೆ, ಸ್ಟೇಜಲ್ಲಿದೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಬರೀ ಮೇಲ್ನೋಟಕ್ಕೆ ನಾವು ನೋಡ್ಬಿಟ್ಟು ಅದನ್ನು ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡೋದಕ್ಕಾಗೋದಿಲ್ಲ. ಸೊ ಹಲವಾರು ಟೆಸ್ಟ್ಗಳಿರುತ್ತೆ, ಮುಖ್ಯವಾಗಿರುವಂಥದ್ದು ವೇನಸ್ ಡಾಪ್ಲರ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಅದ್ರ ಮುಖಾಂತರ ಯಾವ ಹಂತದಲ್ಲಿ ಇದೆ, ಯಾವ ಸ್ಟೇಜಲ್ಲಿದೆ ಅಂತ ನಾವು ತಿಳ್ಕೊಳ್ಬಹುದು. ಈಗ ವೆರಿಕೋಸಿಟಿ ಅಥವಾ ವೆರಿಕೋಸ್ ವೇನ್ ಅಂತ ಹೇಳ್ತೀವಿ, ಎಷ್ಟೋ ಜನರು ಇದಕ್ಕೆ ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ ಅಂತಲೂ ಕೂಡ ಹೇಳ್ತಾರೆ. ಎರಡನೇದಾಗಿ ನಾವು DVT ಅಂತಲೂ ಕೂಡ ನೋಡ್ತಾ ಬರಬಹುದು, ಅಂದ್ರೆ ಡೀಪ್ ವೇನ್ ಥ್ರೋಂಬೋಸಿಸ್. ಇದಕ್ಕೆ ನಾವು ಸ್ಟೇಜ್ ಅಂತಲೂ ಕೂಡ ಹೇಳ್ತಾ ಬರಬಹುದು ಅಥವಾ ಇಟ್ ಇಸ್ ಅ ಕಾಂಪ್ಲಿಕೇಶನ್ ಆಫ್ ವೆರಿಕೋಸ್ ವೇನ್ ಅಂತಲೂ ಕೂಡ ನಾವು ಹೇಳ್ತಾ ಬರಬಹುದು. ಸಿ, ವೆರಿಕೋಸ್ ವೇನ್ ಅಥವಾ ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ ಅಂದ್ರೆ ಬರೀ ಮೇಲ್ಭಾಗದಲ್ಲಿರುವಂತಹ ರಕ್ತನಾಳಗಳಿಗೆ ಎಫೆಕ್ಟ್ ಆದಾಗ, ರಕ್ತನಾಳಗಳು ಮೇಲ್ಭಾಗದಲ್ಲಿರುವಂಥದ್ದು ಡ್ಯಾಮೇಜ್ ಆದಾಗ ಅದಕ್ಕೆ ನಾವು ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ ಅಂತ ಹೇಳ್ತೀವಿ. ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಅಥವಾ ಪ್ರಾಪರ್ ವೇನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೇ ಇದ್ದಾಗ ಅಥವಾ ಸುಮಾರು ಜನರಿಗೆ more than 100 kg ಇರ್ತಾರೆ ಎಷ್ಟೋ ಜನರು, ಅಂಥವರಲ್ಲಿ ಏನಾಗುತ್ತೆ, ಈ ಡೀಪರ್ ವೇನ್ಸಲ್ಲೂ ಕೂಡ ಡ್ಯಾಮೇಜಸ್ ಸ್ಟಾರ್ಟ್ ಆಗಿಬಿಟ್ಟು ಕ್ಲಾಟ್ಸ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಸೊ ಡೀಪ್ ವೇನ್ ಥ್ರೋಂಬೋಸಿಸ್ ಕಾಂಪ್ಲಿಕೇಶನ್ ವಾಸಿ ಮಾಡೋದು ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಹೀಗಿದ್ದಾಗ ಸೂಪರ್ಫಿಷಿಯಲಿ ನಿಮಗೆ ವೆರಿಕೋಸ್ ವೇನ್ ಕಾಣಿಸ್ತಾ ಇದೆ, ಸ್ಪೈಡರ್ ಲೈಕ್ ವೇನ್ಸ್ ಕಾಣಿಸ್ತಾ ಇದೆ, ಕಪ್ಪು ಬಣ್ಣದಲ್ಲಿ ಆಗ್ತಾ ಇದೆ, ಗ್ರೀನ್ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅಂದಾಗ, ಸೊ ಇನಿಷಿಯಲ್ ಸ್ಟೇಜಲ್ಲಿ ಇದ್ಬೇಕಾದಾಗಲೇ ನೀವು ಕರೆಕ್ಟ್ ಆಗಿ ಪ್ರಾಪರ್ ವೇನಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡ್ರೆ DVT ಸ್ಟೇಜ್ಗೆ ಹೋಗೋದನ್ನು ನಾವು ಅವಾಯ್ಡ್ ಮಾಡಬಹುದು. ಓಕೆ, ಚಿತ್ರದುರ್ಗದಿಂದ ತಿಪ್ಪೇಸ್ವಾಮಿ ಅಂತ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ತಿಪ್ಪೇಸ್ವಾಮಿ ಅವರೇ. ಡಾಕ್ಟರ್ ಇದ್ದಾರೆ, ಏನಾಗಿದೆ ಸಮಸ್ಯೆ ಹೇಳಿ. ಹಲೋ ಮೇಡಮ್, ಕೇಳುತ್ತಾ? ಕೇಳಿಸ್ತಾ ಇದೆ, ಹೇಳಿ. ಮೇಡಮ್, ಇದು ತೋರಿಸ್ತಾ ಇದ್ರಲ್ಲ, ಅದು ಲೆಫ್ಟ್ ಸೈಡ್ ಒಂದಲ್ಲಿ ಕಾಲ್ ಇದೆಯಲ್ಲ, ಅದ್ರಲ್ಲಿ ಅದೇ ದಪ್ಪ ನರಗಳು ಉಬ್ಬಿನ ತರ ಇದಾವೆ. ಓಕೆ, ಅದಕ್ಕೆ ಏನ್ ಮಾಡೋದು ಮೇಡಮ್? ನಿಮ್ಗೆ ವಯಸ್ಸೆಷ್ಟು? 50. ಏನ್ ವರ್ಕ್ ಮಾಡ್ತೀರಾ ನೀವು? ನಾವು ವ್ಯವಸಾಯ ಮಾಡ್ತೀವಿ. ಓಕೆ, ಈ ಸಮಸ್ಯೆ ನಿಮ್ಗೆ ಎಷ್ಟು ದಿವಸದಿಂದ ಕಾಣಿಸ್ಕೊಳ್ತಾ ಇದೆ ಅಥವಾ ಡಾಕ್ಟರ್ ಹತ್ರ ಏನಾದ್ರೂ ಹೋಗಿದ್ದೀರಾ? 2-3 years ಆಯ್ತು. ಓಕೆ, ಅದಕ್ಕೆ ಟ್ರೀಟ್ಮೆಂಟ್ ಏನಾದ್ರು ತೆಗೆದುಕೊಂಡಿದ್ದೀರಾ, ಡಾಕ್ಟರ್ ಹತ್ರ ಹೋಗಿದ್ದೀರಾ? ಇಲ್ಲ ಮೇಡಮ್, ಒಂದ್ಸರಿ ಮಣಿಪಾಲ್ ಅಲ್ಲಿ ತೋರಿಸಿದ್ವಿ. ಓಕೆ, ಸಿ ನೋಡಿ, ಇವಾಗ ನೀವು ಹೇಳ್ತಾ ಇದ್ದೀರಾ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ, 2-3 years ಇಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ವ್ಯವಸಾಯ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದೀರಾ. ನಾನು ಸ್ಟಾರ್ಟಿಂಗ್ ಅಲ್ಲೂ ಹೇಳ್ದೆ, ರೈತರಲ್ಲಿ, ವಯಸ್ಕರಲ್ಲಿ ಅಥವಾ ಮೂಟೆ ಹೊತ್ತು ಕೆಲಸ ಮಾಡೋರಲ್ಲಿ, ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಈ ರಕ್ತನಾಳಗಳ ಉಬ್ಬುವಿಕೆ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇನ್ನು ನಿಮ್ಗೆ ಇವಾಗ ಯಾವುದೇ ಒಂದು ಕಾಂಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಹೋಗಿಲ್ಲ, ಬಟ್ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬೇಡಿ. ಈ ಒಂದು ಸ್ಟೇಜ್ ಅಲ್ಲಿ ನೀವು ಕರೆಕ್ಟ್ ಆಗಿರುವಂತ ನ್ಯಾಚುರಲ್ ಆಗಿರುವಂತಹ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನು ಉಪಯೋಗಿಸ್ತಾ ಹೋದ್ರೆ, ಸೊ ನಾವು
ಮೂಲ ಕಾರಣ ಏನಿರುತ್ತೆ, ರೂಟ್ ಆಫ್ ದಿ ಕಾಸ್ ಅಂತ ಹೇಳ್ತೀವಿ. ಕಾಯಿಲೆ ಎಲ್ಲಿಂದ ಶುರು ಆಗಿದೆ ಅಲ್ಲಿಂದ ಚೇಂಜಸ್ ಮಾಡೋದಕ್ಕೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಆ್ಯಂಡ್ ಮೊದಲನೇ ಹಂತದಲ್ಲಿರುವಾಗಲೇ ನೀವು ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ಉಪಯೋಗಿಸ್ತಾ ಹೋದರೆ, ನಾವು ಕೊಡುವಂಥ ಹೋಮಿಯೋಪತಿ ಟ್ರೀಟ್ಮೆಂಟ್ ಮುಖಾಂತರ ನಿಮ್ಮ ರಕ್ತನಾಳಗಳ ಎಲಾಸ್ಟಿಸಿಟಿ ಇಂಪ್ರೂವ್ ಮಾಡೋದಕ್ಕೆ, ಅಲ್ಲಿಂದ ಕರೆಕ್ಟಾಗಿ ಮತ್ತೆ ರಕ್ತ ಸಂಚಾಲನ ಆಗೋದಕ್ಕೆ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಹೋದರೆ ಹಂತ ಹಂತವಾಗಿ ನಿಮ್ಮ ಕಾಯಿಲೆನೂ ಕೂಡ ಗುಣ ಮಾಡೋದಕ್ಕೆ ಹೆಲ್ಪ್ ಮಾಡಬಹುದು. ಆ್ಯಂಡ್ ಈ ಒಂದು ಕಾಯಿಲೆಯಿಂದ ಮುಂದೆ ಬರುವಂಥ ಕಾಂಪ್ಲಿಕೇಶನ್ಸ್ಗಳನ್ನು ಬರದೇ ಇರುವ ಹಾಗೆ ಫರ್ದರ್ ಪ್ರಿಕಾಷನರಿ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ನಾವಿಲ್ಲಿ ಹೆಲ್ಪ್ ಮಾಡಬಹುದು. ಓಕೆ ತಿಪ್ಪೇಸ್ವಾಮಿ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿರಂಜನ್ ಅಂತ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಿರಂಜನ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದಾದೆ, ಏನಾಗಿದೆ ಸಮಸ್ಯೆ ಹೇಳಿ. ನನ್ನ ಶ್ರೀಮತಿಗೆ ಓಕೆ ಕಾಲಿನ ಎರಡು ಕಾಲಿನ ನರಗಳು ನೀಲಿಯಾಗಿ ಕಾಣ್ತದೆ. ಓಕೆ, ಸೊ ಕಾಲಿನಲ್ಲಿ ಅಂದ್ರೆ ಸ್ಕಿನ್ ಕಲರ್ ನೀಲಿಯಾಗಿ ಕಾಣಿಸ್ತಾ ಇದ್ದಾನ ಅಥವಾ ರಕ್ತನಾಳಗಳು? ರಕ್ತನಾಳಗಳು ಮಾತ್ರ ನೀಲಿಯಾಗಿ ಕಾಣುತ್ತೆ. ಓಕೆ, ಸೊ ಅವರಿಗೆ ವಯಸ್ಸೆಷ್ಟು? ಅವರಿಗೆ 48 ಮೇಡಮ್. 48. ಸೊ ಎಲ್ಲಾದ್ರೂ ತೋರಿಸಿದೀರಾ, ಟ್ರೀಟ್ಮೆಂಟ್ ಏನಾದ್ರು ಉಪಯೋಗಿಸ್ತಾ ಇದ್ದಾರಾ? ಇಲ್ಲ, ತೋರಿಸಿಲ್ಲ ಇನ್ನು. ಅವರಿಗೆ ಶುಗರ್ ಪೇಷಂಟ್ ಅವರು. ಓಕೆ, ಇದು ಎಷ್ಟು ದಿವಸದಿಂದ ಇದೆ ಅಂತ ಹೇಳಿದ್ರೆ? ಈಗ ಒಂದು ಒಂದೂವರೆ ವರ್ಷಗಳಿಂದ. ಓಕೆ, ಅದು ಬರೀ ಬಣ್ಣ ಹೇಳಿ. ನಿಂತಾಗ ಕಾಲು ನೋವು ಅಂತ ಹೇಳ್ತಾರೆ, ತುಂಬಾ ನಿಂತು ಕೆಲಸ ಮಾಡಿದಾಗ ಕಾಲು ನೋವು ಬರುತ್ತೆ ಅಂತ ಹೇಳ್ತಾರೆ. ಆಗ ಅವೆಲ್ಲ ಗ್ರೀನ್ನೆಸ್ ಬರುತ್ತೆ ನರಗಳು. ಓಕೆ, ಜಾಸ್ತಿ ಪ್ರೆಷರ್ ಹಾಕಿದಾಗ ಮತ್ತೆ ನಿಂತ್ಕೊಂಡು ಕೆಲಸ ಮಾಡಿದಾಗ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಖಂಡಿತ ನಾನು ಸ್ಟಾರ್ಟಿಂಗ್ ಇಂದ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಮೊದಲನೇ ಹಂತದಲ್ಲಿ ಇದೆ ಅವ್ರದ್ದು ಕೂಡ ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು. ಎರಡನೇದಾಗಿ ಅವರು ಡಯಾಬಿಟಿಕ್ ಪೇಷಂಟ್ಸ್ ಇರೋದ್ರಿಂದ ಅಂತ ಹೇಳ್ಬಹುದು, ಅಥವಾ ವರಿಕೋಸ್ 1 ಇರೋರಿಗೂ ಕೂಡ. ಸೊ ಒಂದು ಸಲ ಈ ತರ ಕಾಯಿಲೆ ಕಾಣಿಸ್ಕೊಂಡ್ರೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಅವರಿಗೆ. ನಡಿಬೇಕಾದ್ರೆ, ಓಡಾಡಬೇಕಾದ್ರೆ, ಏನಾದ್ರೂ ಒಂದು ಗಾಯ ಆದ್ರೆ, ಊಂಡಾದ್ರೆ, ಅಥವಾ ಅದು ನೀಲಿ ಬಣ್ಣ ಆಗಿರುವಂತ ವೇನ್ಸ್ ಏನಿದೆ, ಕ್ಲಾಟ್ಸ್ ಏನಿದೆ, ಅದೇನಾದ್ರೂ ಓಪನ್ ಆಗಿಬಿಟ್ರೆ, ಸೊ ಅದು ಒಂದು ಗಾಯ ವಾಸಿ ಮಾಡ್ಕೊಳ್ಳೋದಕ್ಕೆ ಅವರು ವರ್ಷಂಗಟ್ಲೆ ಟ್ರೀಟ್ಮೆಂಟ್ ಅನ್ನು ಉಪಯೋಗಿಸ್ತಾ ಹೋಗ್ಬೇಕಾಗತ್ತೆ. ಆ್ಯಂಡ್ ಅದು ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಸಿಗದೆ ಇದ್ದಾಗ ವೆರಿಕೋಸ್ ವೇನ್ ಇಂದ ವೆರಿಕೋಸ್ ಅಲ್ಸರ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ನಾವು ಅದಕ್ಕೆ ವೇನಸ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಇಸುಬು ಆಗುವಂತ ಸಾಧ್ಯತೆಗಳಿರುತ್ತೆ, ಡಿವಿಟಿಗೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಸೊ ಮೂರನೇ ಸ್ಟೇಜ್ಗೆ ಹೋದಾಗ ಟ್ರೀಟ್ಮೆಂಟ್ ಕೊಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಆಪರೇಷನ್ಸ್ ಅನ್ನೋದು ಇರೋದಿಲ್ಲ ನಮ್ಮಲ್ಲಿ, ಅಥವಾ ಯಾವುದೇ ರೀತಿಯ ಕೆಮಿಕಲ್ ಮೆಡಿಸಿನ್ಸ್ ಅನ್ನೋದು ಇರೋದಿಲ್ಲ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಮುಖಾಂತರ ಹಂತ ಹಂತವಾಗಿ ಈ ಮೂಲ ಕಾರಣ ಏನಿದೆ ಅದನ್ನು ಚೇಂಜಸ್ ಮಾಡೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಹೋದಾಗ, ಸೊ ಅವಾಗ ಅವರಿಗೆ ಪೇನಿನ ಇಂಟೆನ್ಸಿಟಿ ಏನಿದೆ ಅದನ್ನು ಹಂತ ಹಂತವಾಗಿ ಕಡಿಮೆ ಆಗುತ್ತೆ. ಆ ಬಣ್ಣ ಏನು ಕಾಣಿಸ್ಕೊಳ್ತಾ ಇದೆ, ಆ ರಕ್ತನಾಳಗಳಲ್ಲಿ ಗಂಟು ಅಥವಾ ಊದ್ಕೊಂಡಿರೋದು ಏನು ಕಾಣಿಸ್ತಾ ಇದೆ, ಎವ್ರಿ ಮಂತ್ ಅವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಅನ್ನೋದು ಫಾಲೋಅಪ್ ಮಾಡ್ತಾ ಹೋದ್ರೆ ಅದು ಕೂಡ ಅವರಿಗೆ ಹಂತ ಹಂತವಾಗಿ ಚೇಂಜಸ್ ಆಗ್ತಾ ಇರುತ್ತೆ. ಆ್ಯಂಡ್ ಫರ್ದರ್ ಕಾಂಪ್ಲಿಕೇಶನ್ಸ್ ಬರದೇ ಇರೋಂಗು ಕೂಡ ನಾವಿಲ್ಲಿ ಹೆಲ್ಪ್ ಮಾಡಬಹುದು. ಓಕೆ ನಿರಂಜನ್ ಅವರೇ, ಧನ್ಯವಾದ ಕರೆ ಮಾಡಿದಕ್ಕೆ. ವೆರಿಕೋಸ್ ವೇನ್ ಸಮಸ್ಯೆ ಬಗ್ಗೆ ಡಾಕ್ಟರ್ ಮತ್ತಷ್ಟು ಮಾಹಿತಿ ಕೊಡ್ತಾರೆ ವಿರಾಮದ ಬಳಿಕ. ವೆಲ್ಕಮ್ ಬ್ಯಾಕ್. ಎಸ್ ಡಾಕ್ಟರ್, ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದವರು ಯಾವ ರೀತಿಯಾಗಿ ಇರಬೇಕಾಗತ್ತೆ ಅಂದರೆ ಅವರ ಲೈಫ್ ಸ್ಟೈಲ್ ಆಗಿರಬಹುದು, ಆಹಾರ ಪದ್ಧತಿ ಆಗಿರಬಹುದು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಬಗ್ಗೆ ಏನು ಹೇಳ್ತೀರಿ? ಸೊ ಖಂಡಿತ ಲೈಫ್ ಸ್ಟೈಲ್ ಅಥವಾ ಮ್ಯಾನೇಜ್ಮೆಂಟ್, ಸೆಲ್ಫ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ, ಅಥವಾ ಸೆಲ್ಫ್ ಪೇಷಂಟ್ಸ್ಗೆ ಈಗ ಕಾಯಿಲೆಗಳಿಂದ ದೂರ ಆಗಬೇಕು ಅಥವಾ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಸೆಲ್ಫ್ ಮ್ಯಾನೇಜ್ಮೆಂಟ್ ಮತ್ತು ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾವುದೇ ಒಂದು ಕಾಯಿಲೆ ಕಾಣಿಸ್ಕೊಂಡಾದ್ಮೇಲೆ, ಸೊ ನಾವೇನು ಟ್ರೀಟ್ಮೆಂಟ್ ಕೊಡ್ತೀವಿ ಅದಕ್ಕೆ ತಕ್ಕಂತೆ ಪೇಷಂಟ್ಸ್ ಕೂಡ ಅದೇ ರೀತಿ ನಾವು ಹೇಳಿರುವಂತಹ ಎಕ್ಸಸೈಸಸ್ ಇರ್ಬೋದು, ಡಯಟ್ ಇರ್ಬೋದು, ಫುಡ್ ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿರ್ತೀವಿ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋಅಪ್ ಮಾಡಿದ್ರೆ ಇನ್ನೂ ಬೇಗ ಸೊಲ್ಯೂಷನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ವೆರಿಕೋಸ್ ವೇನಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಅಂದರೆ, ಈಗ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನು ಅವರು 8 hours, 7 hours, 9 hours ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಆ ಕೆಲಸದಲ್ಲಿ ಅವರು ಇನ್ ಬಿಟ್ವೀನ್ ಸ್ವಲ್ಪ ರೆಸ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ, ಮಧ್ಯದಲ್ಲಿ ಕೂತ್ಕೊಳ್ಬೇಕಾಗುತ್ತೆ, ಅಥವಾ ಫ್ರೀ ಎಕ್ಸಸೈಸಸ್ ಮಾಡುವಂಥದ್ದು, ಸ್ವಲ್ಪ ಮೂಮೆಂಟ್ಸ್ ಮಾಡುವಂಥದ್ದು. ಮೂಮೆಂಟ್ಸ್ಗಳಿಂದ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ, ಬಟ್ ಒಂದೇ ಕಡೆ ನಿಂತ್ಕೊಳ್ಳೋದ್ರಿಂದ ಜಾಸ್ತಿ ಕಷ್ಟ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಸ್ವಲ್ಪ ಇನ್ ಬಿಟ್ವೀನ್ ರೆಸ್ಟ್ ತೆಗೆದುಕೊಳ್ಳುವಂಥದ್ದು ಇರ್ಬೋದು, ಫ್ರೀ ಎಕ್ಸಸೈಸಸ್ ಮಾಡುವಂಥದ್ದು ಇರ್ಬೋದು, ಅದು ಖಂಡಿತ ಹೆಲ್ಪ್ ಆಗುತ್ತೆ. ಎರಡನೇದಾಗಿ ಎಷ್ಟೋ ಜನರು ಕೇಳ್ತಾರೆ ಸ್ಟಾಕಿನ್ಸ್ಗಳನ್ನು ಬಳಸ್ಬೋದಾ ಅಂತ. ಖಂಡಿತ ಬಳಸ್ಬೋದು, ಬಟ್ ಅದು ಕೂಡ ಒಂದು ಲಿಮಿಟ್ ಆಗಿ ಬಳಸಬೇಕು ಅಂತಾನೆ ಹೇಳ್ತಾ ಬರ್ಬೋದು. ಬಿಕಾಸ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಈಗ 8 hours ಕೆಲಸ ಮಾಡ್ತೀರಾ ಅಂದ್ರೆ, ಸೊ ಇನ್ ಬಿಟ್ವೀನ್ ಮಾತ್ರ ಸ್ವಲ್ಪ ಒಂದು 4 to 5 hours ಮಾತ್ರ ಅದನ್ನ ಬಳಸಿ, ಸೊ ಈವ್ನಿಂಗ್ ಅದನ್ನ ಮನೆಗೆ ಬಂದ ಮೇಲೆ ಕಂಪ್ಲೀಟ್ಲಿ ಮತ್ತೆ ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗಿ. ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಮಲಗುವವರೆಗೂ ಕೂಡ ಎಷ್ಟೋ ಜನರು ಅದನ್ನ ಕಂಟಿನ್ಯೂಸ್ ಆಗಿ ಹಾಕೊಂತಾರೆ, ಅದನ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ಮೂರನೇದಾಗಿ ಒಂದು ಸಲ ವೆರಿಕೋಸಿಟಿ ಅಥವಾ ಡೈಲೇಷನ್ ವೇನ್ಸ್ ಅಥವಾ ನಿಮ್ಗೆ ಈ ತರ ಗಂಟುಗಳಾಗಿರುವಂತ ರಕ್ತನಾಳಗಳನ್ನೋದು ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದ್ಮೇಲೆ, ಆದಷ್ಟು ತುಂಬಾ ಬಿಸಿ ಆಗಿರುವಂತ, ತುಂಬಾ ಹಾಟ್ ಆಗಿರುವಂತ ವಾಟರ್
ಅಪ್ಲಿಕೇಶನ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಓನ್ಲಿ ಬಿಸಿ ಇರುವಂತ ಲ್ಯೂಕಾರ್ಮ್ ಅಂತ ನಾವೇನ್ ಹೇಳ್ತೀವಿ ಆ ತರ ನೀರನ್ನು ಬಳಸ್ತಾ ಹೋದ್ರೆ ಸೊ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡಬಹುದು. ಮೂರನೇದಾಗಿ ಈಗ ಎಷ್ಟೋ ಜನರಲ್ಲಿ ನಾವು ಹೇಳ್ತಾ ಬರ್ತೀವಿ, ಹೆಣ್ಮಕ್ಳು ಇರಬಹುದು ಗಂಡ್ಮಕ್ಳು ಇರಬಹುದು, ಸೊ ಒಂದ್ಸಲ ವೆರಿಕೋಸ್ ವೇನ್ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ರೆ ಆದಷ್ಟು ಟೈಟ್ ಆಗಿರುವಂತ ಕ್ಲಾತ್ಸ್ ಬಟ್ಟೆಗಳನ್ನ ಯೂಸ್ ಮಾಡುವಂತದನ್ನ ಅವಾಯ್ಡ್ ಮಾಡ್ತಾ ಬನ್ನಿ. ಅಂಡ್ ರಾತ್ರಿ ಮಲಗುವಂತ ಟೈಮ್ ಅಲ್ಲಿ ಕಾಲನ್ನ ಸ್ವಲ್ಪ ಎಲಿವೇಟ್ ಮಾಡಿ, ಅಂದ್ರೆ ಸ್ವಲ್ಪ ಲೆಗ್ ಅನ್ನ ಮೇಲಕ್ಕೆ ಮಾಡಿ ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ಡೌನ್ವರ್ಡ್ ಇಂದ ಅಪ್ವರ್ಡ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮಲ್ಗೋಕ್ಕಿಂತ ಮುಂಚೆ ಅದನ್ನ ಒಂದು ಅವರು 2 hours ಆ ತರ ಮಾಡಿ ಮಲ್ಗೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಲೆಗ್ ಎಲಿವೇಷನ್ ಎಕ್ಸಸೈಸಸ್ ಅಂತ ಇರುತ್ತೆ. ಸೊ ಅದನ್ನ ಖಂಡಿತ ನಾವು ಅದನ್ನ ಹೇಳ್ಕೊಡ್ತೀವಿ, ಅದನ್ನ ಕರೆಕ್ಟ್ ಆಗಿ ಅವರು ಫಾಲೋಅಪ್ ಮಾಡ್ತಾ ಹೋದ್ರೆ ಇನ್ನೂ ಬೇಗ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ, ರಕ್ತನಾಳಗಳ ಎಲಾಸ್ಟಿಸಿಟಿ ಇಂಪ್ರೂವ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಂಡ್ ಫರ್ದರ್ ಈ ಒಂದು ಸೆಲ್ಫ್ ಮ್ಯಾನೇಜ್ಮೆಂಟ್ ಇಂದ ಸೊ ಅವರು ಕೂಡ ಟ್ರೀಟ್ಮೆಂಟ್ ನ ಜೊತೆಗೆ ಅದನ್ನು ಫಾಲೋಅಪ್ ಮಾಡ್ತಾ ಹೋದ್ರೆ ಫರ್ದರ್ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಇಲ್ಲಿ ಹೆಲ್ಪ್ ಮಾಡಬಹುದು. ಅಂಡ್ ಫುಡ್ ರೆಸ್ಟ್ರಿಕ್ಷನ್ಸ್ ಅನ್ನೋದು ಯಾವುದೇ ರೀತಿ ಹೋಮಿಯೋಪತಿ ಮೆಡಿಸಿನ್ಸ್ಗೆ ಪತ್ತೆ ಅನ್ನೋದು ಇರೋದಿಲ್ಲ, ಬಟ್ ಕೆಲವೊಂದು ಡಿಸೀಸ್ಗೆ ಕೆಲವೊಂದು ಕಾಯಿಲೆಗಳಿಗೆ ತಕ್ಕಂತೆ ನಾವು ಅದನ್ನ ಫುಡ್ ಅನ್ನು ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಸೊ ವೆರಿಕೋಸ್ ವೇನ್ ಪೇಷಂಟ್ಸ್ಗೆ ಆದಷ್ಟು ಫೈಬರ್ ಕಂಟೆಂಟ್ ಇರುವಂತ ಪದಾರ್ಥಗಳನ್ನ ಫಾಲೋಅಪ್ ಮಾಡೋದಕ್ಕೆ ಹೇಳ್ತಾ ಬರ್ತೀವಿ. ನಾನ್ ವೆಜ್ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಅಲ್ಸರ್ಸ್ ಇರುವಂತ ಪೇಷಂಟ್ಸ್ಗೆ ಅಥವಾ ತುಂಬಾ ಜಾಸ್ತಿ ದಪ್ಪ ಇರುವಂತ ಪೇಷಂಟ್ಸ್ಗೆ ನಾನ್ ವೆಜ್ ಇರಬಹುದು ಅಥವಾ ತುಂಬಾ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಇರುವಂತ ಫುಡ್ ಇರಬಹುದು, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಫುಡ್ನ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಮೇಂಟೈನ್ ಮಾಡಿ ಅದನ್ನ ಫಾಲೋಅಪ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಇತ್ತೀಚೆಗೆ ಯಾರು ಯಾವ ಕಾಯಿಲೆ ಆಗಿದೆ ಅಂತ ಸರಿಯಾಗಿ ಡೈಗ್ನೋಸ್ ಮಾಡಲ್ಲ, ಟ್ಯಾಬ್ಲೆಟ್ಸ್ ತಗೋತಾರೆ ಅಥವಾ ಏನೇನೋ ಮೆಡಿಸಿನ್ ಅಪ್ಲೈ ಮಾಡ್ತಾ ಹೋಗ್ತಾರೆ, ಸೊ ಇದರಿಂದ ಏನಾಗ್ಬಹುದು ಅಂತ ಅನ್ಸುತ್ತೆ, ಇಸ್ ದಟ್ ರೈಟ್ ವೇ? ಸಿ ಖಂಡಿತ, ಈಗ ಎಷ್ಟೋ ಜನರು ಏನ್ ಮಾಡ್ತಾರೆ, ವೆರಿಕೋಸ್ ವೇನ್ ಅಲ್ಲಿ ಕೂಡ ಹಲವಾರು ಮೆಡಿಸಿನ್ಸ್ ನ ಜೊತೆಗೆ ಅದನ್ನ ಫಾಲೋಅಪ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದೆ. ಮೇಲೆ ಗ್ರೀನ್ ವೇನ್ ಕಾಣಿಸ್ಕೊಂಡ ತಕ್ಷಣ ಅಥವಾ ದಪ್ಪ ಗಂಟೆಗಳು ಕಾಣಿಸ್ಕೊಂಡ ತಕ್ಷಣ ಮಸಾಜ್ ಮಾಡ್ಕೊಂಡ್ರೆ ಹೋಗುತ್ತೆ, ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಪೇನ್ ಹೋಗುತ್ತೆ. ಸಿ ವೆರಿಕೋಸ್ ವೇನ್ ಇಂದ ಈಗ ನಾವು ಲಕ್ಷಣಗಳಂತ ನೋಡೋದಾದ್ರೆ ಹೆವಿನೆಸ್ ಸೆನ್ಸೇಷನ್ ಇರುತ್ತೆ, ತುಂಬಾ ಕಾಲಲ್ಲಿ ಭಾರ ಅನಿಸ್ತಾ ಇರುತ್ತೆ, ಕೆಲವೊಬ್ರಿಗೆ ಕಲರ್ ಚೇಂಜ್ ಆಗಿರುತ್ತೆ, ಕೆಲವೊಬ್ರಿಗೆ ಊತ ಕಾಣಿಸ್ಕೊಳ್ತಾ ಇರುತ್ತೆ, ಕೆಲವೊಬ್ರಿಗೆ ತುಂಬಾ ಸಿವಿಯರ್ ಆಗಿ ಪೇನ್ ಇರುತ್ತೆ. ಏನ್ ಎಷ್ಟೋ ಜನರಿಗೆ ವೆರಿಕೋಸ್ ವೇನ್ ಇರುವಂತ ಪೇಷಂಟ್ಸ್ ಅಲ್ಲಿ ಮಸಲ್ ಕ್ಯಾಚ್ ಅಂತ ಹೇಳ್ತೀವಿ, ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ, ಇದು ಒಂದು ಕಾಮನ್ ಸಿಂಪ್ಟಮ್ ಅಂತ ಹೇಳ್ಬಹುದು. ನೀವು ಈ ಲಕ್ಷಣಗಳಿಗೆ ಅಂತ ಟ್ರೀಟ್ಮೆಂಟ್ಗಳನ್ನ ತೆಗೆದುಕೊಳ್ತಾ ಹೋದ್ರೆ ಬರೀ ಮೇಲ್ಭಾಗದಿಂದ ನಿಮ್ಗೆ ಆ ಟ್ಯಾಬ್ಲೆಟ್ ನ ಪವರ್ ಇರುವವರೆಗೂ ಆ ಲಕ್ಷಣಗಳಿಗೆ ಮಾತ್ರ ಹೆಲ್ಪ್ ಆಗುತ್ತೆ, ಬಟ್ ನಿಮ್ಗೆ ಆ ಲಕ್ಷಣಗಳು ಆ ಸಿಂಪ್ಟಮ್ಸ್ ಕಾಣಿಸ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನಿಮ್ಗೆ ಪ್ರಾಪರ್ ವೇನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಸೊ ನಾರ್ಮಲ್ ಪರ್ಸನ್ ತರ ನಿಮ್ಮಲ್ಲಿ ಆ ರಕ್ತನಾಳಗಳ ಎಲಾಸ್ಟಿಸಿಟಿ ಫಂಕ್ಷನ್ಸ್ ಆಗ್ತಾ ಇಲ್ಲ, ಅದು ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಸೊ ಬ್ಲಡ್ ಫ್ಲೋ ರಿವರ್ಸ್ ಆಗಿ ಡೈರೆಕ್ಷನ್ ಆಗಿ ಹೋಗ್ತಾ ಇದೆ. ಸೊ ಹೀಗಾಗಿ ನಾವು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡೋಕಿನ ಮುಂಚೆ ಕಾಯಿಲೆನ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಹೋದ್ರೆ ಅವಾಗ ನಿಮ್ಗೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಾರಣಗಳನ್ನ ಬಿಟ್ಟು ನಾವು ಕಾಯಿಲೆಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ರೆ ಅದು ಮೇಲ್ಭಾಗದಿಂದ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗುತ್ತೆ, ರೂಟ್ ಆಫ್ ದಿ ಕಾಸ್ಗೆ ಯಾವುದೇ ಒಂದು ರಿಸಲ್ಟ್ ನಿಮ್ಗೆ ಸಿಗದೆ ಇರೋದ್ರಿಂದ ಒಂದು ಸಲ ನೀವು ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡಾದ್ಮೇಲೆ ಮತ್ತೆ ಅದು ರಿಟರ್ನ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಬಿಫೋರ್ ಮೆಡಿಕೇಶನ್ಸ್ ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ, ಅದ್ರ ಬಗ್ಗೆ ನೀವು ನಾಲೆಜ್ ಪಡ್ಕೊಳ್ಳೋದಾಗ್ಲಿ, ಅಥವಾ ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ, ನನಗೆ ವೆರಿಕೋಸ್ ವೇನೇ ಇದೆನಾ ಅಥವಾ ಕಾಲ್ ದಪ್ಪ ಆಗಿರೋದಕ್ಕೆ ಇನ್ನು ಹಲವಾರು ಕಾರಣಗಳು ಕೂಡ ಇರುತ್ತೆ. ಸೊ ಎಲ್ಲಾ ಒಂದು ಕಾಲಲ್ಲಿ ದಪ್ಪ ಕಾಣಿಸ್ತಾ ಇದೆ ಅಂತಂದ್ರೆ ಅದು ವೆರಿಕೋಸ್ ವೇನ್ ಇರುತ್ತೆ ಅಂತಾನೆ ಹೇಳಕ್ ಆಗೋದಿಲ್ಲ. ಸೆಲ್ಯುಲೈಟಿಸ್ ಇರ್ಬೋದು, ಸೊ ವೇನ್ಸ್ ಡ್ಯಾಮೇಜ್ ಆಗಿರುವಂತದ್ದು ಇರ್ಬೋದು, ಅಥವಾ ಮಸಲ್ಸ್ ಪ್ರಾಬ್ಲಮ್ ಇರ್ಬೋದು, ಹಲವಾರು ರೀಸನ್ಸ್ ಇರುತ್ತೆ. ಸೊ ಅದನ್ನ ತಿಳ್ಕೊಳ್ಳೋಕಿನ ಮುಂಚೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಇನ್ವೆಸ್ಟಿಗೇಷನ್ಸ್ ಕೂಡ ಇರುತ್ತೆ. ಸೊ ಆ ಇನ್ವೆಸ್ಟಿಗೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲಿ ಮುಖ್ಯವಾಗಿ ವೇನಸ್ ಡಾಪ್ಲರ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಈ ಒಂದು ಡಾಪ್ಲರ್ ಸ್ಕ್ಯಾನ್ ಮುಖಾಂತರನೇ ನಾವು ಕರೆಕ್ಟ್ ಆಗಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಅನ್ನೋದು ಕೊಡಬಹುದು. ಮೇಲ್ನೋಟದಿಂದ ನಾವು ವೆರಿಕೋಸ್ ವೇನ್ ಆಗಿದೆ ಅಂತ ಹೇಳ್ಬಹುದು, ಬಟ್ ಯಾವ ಒಂದು ಗ್ರೇಡ್ ಅಲ್ಲಿ ಇದೆ, ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ, ಅಥವಾ DVT ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು ಅಂದ್ರೆ ಈ ಡಾಪ್ಲರ್ ಸ್ಕ್ಯಾನ್ ಮುಖಾಂತರನೇ ನಾವು ಅದನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಬಹುದು. ಓಕೆ, ವೆರಿಕೋಸ್ ವೇನ್ ಸಮಸ್ಯೆನ ಅದೇ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ತಾ ಬಂದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಎದುರಾಗಬಹುದು? ಸಿ ಒಂದು ಕಾಂಪ್ಲಿಕೇಶನ್ಸ್ ಅಂದ್ರೆ ನಾನು ಹೇಳಿದೆ DVT ಅಂತ, ಯಾಕಂದ್ರೆ ವೆರಿಕೋಸ್ ವೇನ್ ಅಥವಾ ಸೂಪರ್ಫಿಷಿಯಲ್ ವೆರಿಕೋಸ್ ವೇನ್ ಅಂದ್ರೆ ಸೊ ಮೇಲ್ಭಾಗದಲ್ಲಿರುವಂತಹ ರಕ್ತನಾಳಗಳು ಡ್ಯಾಮೇಜ್ ಆಗುವಂತದ್ದು. ಎಷ್ಟೋ ಜನರಲ್ಲಿ ಕಾಲ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದ್ಸಲ ನಿಮ್ಗೆ ಈ ಗಂಟುಗಳಿದ್ದೆ ಅಂದ್ರೆ ಓಕೆ, ಬಟ್ ಅದರಿಂದ ನೀವು ಯಾವುದೇ ಒಂದು ಟ್ರೀಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಲಿಲ್ಲ ಅಂದ್ರೆ ನಿಮ್ಮ ಕಾಲಲ್ಲಿ ಏನಾಗುತ್ತೆ, ಕಪ್ಪು ಕಲರ್ ಆಗಿ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬ್ಲ್ಯಾಕಿಶ್
ಡಿಸ್ಕಲರೇಷನ್ ನಿಮ್ಗೆ ಏನ್ ತೋರಿಸ್ಕೊಡುತ್ತೆ ಅಂದ್ರೆ ಮೊದಲನೇ ಹಂತಕ್ಕಿಂತ ನಿಮ್ಮ ಕಾಯಿಲೆ ಜಾಸ್ತಿ ಬೆಳೀತಾ ಇದೆ. ಸೊ ಕಾಲು ಕಪ್ಪ ಆದಷ್ಟು ತುಂಬಾ ಸೆನ್ಸಿಟಿವ್ ಆಗ್ತಾ ಹೋಗುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಒಂದು ವೂಂಡ್ ಆದ್ರೆ, ಒಂದು ಚಿಕ್ಕ ಗಾಯ ಆದ್ರೂ ಕೂಡ ಅದನ್ನ ಹೀಲ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಟೈಮ್ ತೆಗೆದುಕೊಳ್ಳುತ್ತೆ. ನಾರ್ಮಲ್ ಪರ್ಸನ್ ಗೆ ಒಂದು ಗಾಯ ವಾಸಿ ಆಗೋದಕ್ಕೆ ಒಂದು ವಾರ ಟೈಮ್ ತೆಗೆದುಕೊಂಡ್ರೆ, ಸೊ ವೆರಿಕೋಸ್ ವೇನ್ ಇರುವಂತ ಪೇಷಂಟ್ಸ್ ಗೆ ಒಂದು ಸಲ ಕ್ಲಾಟ್ ಏನಾದ್ರೂ ಓಪನ್ ಆದ್ರೆ ಕಂಟಿನ್ಯೂಸ್ ಆಗಿ ರಕ್ತಸ್ರಾವ ಆಗೋದ್ರ ಜೊತೆಗೆ ಆ ಹುಣ್ಣುಗಳನ್ನ ವಾಸಿ ಆಗೋದಿಕ್ಕೇನೆ ವರ್ಷಾಂಗಟ್ಲೆ ಟ್ರೀಟ್ಮೆಂಟ್ ಅನ್ನ ಉಪಯೋಗಿಸಬೇಕಾಗುತ್ತೆ. ಸೊ ಈ ಒಂದು ಕಾಂಪ್ಲಿಕೇಶನ್ಸ್ ಗೆ ನಾವು ವೇನಸ್ ಅಲ್ಸರ್ಸ್ ಅಂತ ಹೇಳ್ತೀವಿ, ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಆ ಒಂದು ಹಂತದಲ್ಲೂ ಕೂಡ ನೀವು ಪ್ರಾಪರ್ ವೇನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಲ್ಲ ಅಂದ್ರೆ ಡೀಪರ್ ಪಾರ್ಟ್ಸ್ ಅಲ್ಲಿರುವಂತ ವೇನ್ಸ್ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಯಾವಾಗ ಡೀಪರ್ ವೇನ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಕ್ಲಾಟ್ಸ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ, ಅದಕ್ಕೆ ನಾವು ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಒಂದು ಸಲ ಈ ಡಿವಿಟಿ ಸ್ಟೇಜ್ ಗೆ ಹೋದ್ರೆ ಸೊ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಕಾಂಪ್ಲಿಕೇಶನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ನಾವು ಯಾವುದೇ ರೀತಿಯ ಅಶ್ಯೂರಿಟಿ ಆಗ್ಲಿ ಗ್ಯಾರಂಟಿ ಆಗ್ಲಿ ಕೊಡೋದು ಕೂಡ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಡಿವಿಟಿ ಅನ್ನೋ ಕಾಂಪ್ಲಿಕೇಶನ್ಸ್ ಇರ್ಬೋದು, ವೇನಸ್ ಅಲ್ಸರ್ಸ್ ಅಥವಾ ಎಕ್ಸಿಮಾ ಇಂತ ಒಂದು ಕಾಂಪ್ಲಿಕೇಶನ್ಸ್ ಗಳನ್ನೋದು ನಾವಿಲ್ಲಿ ಕಾಣ್ತಾ ಬರಬಹುದು. ಇನ್ನು ಹೋಮಿಯೋಪತಿಯಲ್ಲಿ ವೆರಿಕೋಸ್ ವೈನ್ಸ್ ಗೆ ಯಾವ ರೀತಿಯಾಗಿರುವಂತಹ ಟ್ರೀಟ್ಮೆಂಟ್ ಇದೆ? ಈಗ ಮಿಡಲ್ ಏಜರ್ ಇರ್ಬೋದು, ಅಡಲ್ಟ್ಸ್ ಇರ್ಬೋದು, ಅಥವಾ ವಯಸ್ಕರಿರ್ಬೋದು, ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಈಗ ಸ್ಟಾಕಿನ್ಸ್ ಗಳನ್ನ ಬಳಸ್ತಾ ಇರ್ತಾರೆ, ಒಂದೇ ತರ ಸ್ಟಾಕಿನ್ಸ್ ಗಳನ್ನ ಬಳಸಬಹುದು. ಹೊರಗಡೆ ಪೇನ್ ಕಿಲ್ಲರ್ ಉಪಯೋಗಿಸ್ತಾ ಹೋದ್ರೆ ಒಂದೇ ತರ ಪೇನ್ ಕಿಲ್ಲರ್ ಎಷ್ಟೋ ಜನ ಫಾಲೋ ಅಪ್ ಮಾಡ್ತಾರೆ. ಬಟ್ ಹೋಮಿಯೋಪತಿನಲ್ಲಿ ಆ ತರ ಇರೋದಿಲ್ಲ. ಸೊ ಕಂಪ್ಲೀಟ್ ಆಗಿ ನಾವು ಇಲ್ಲಿ ಕೇಸ್ ಅನ್ನೋದು ಅನಲೈಸ್ ಮಾಡ್ತಾ ಇರ್ತೀವಿ, ಯಾರಿಗೆ ಯಾವ ಒಂದು ಕಾರಣದಿಂದ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ, ಎಷ್ಟು ದಿನದಿಂದ ಕಾಣಿಸ್ಕೊಳ್ತಾ ಇದೆ, ಇವರ ಕಾಯಿಲೆನ ಇಂಟೆನ್ಸಿಟಿ ಎಷ್ಟಿದೆ, ಪೇನ್ ನ ಸಿವಿಯರಿಟಿ ಇಂಟೆನ್ಸಿಟಿ ಎಷ್ಟಿದೆ, ಸೊ ಅದಕ್ಕೆ ಪ್ರಮುಖ ಕಾರಣಗಳು ಏನು ಅಂತ ತಿಳ್ಕೊಂಡು ನಾವು ಇಲ್ಲಿ ಕೇಸ್ ಅನ್ನ ಅನಲೈಸ್ ಮಾಡಿ ಫಿಸಿಕಲ್ ಮತ್ತೆ ಮೆಂಟಲ್ ಸಿಂಪ್ಟಮ್ಸ್ ಗಳನ್ನ ತೆಗೆದುಕೊಂಡು ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಹೋಗ್ತೀವಿ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ನಾವು ಬರೀ ಮೇಲ್ನೋಟಕ್ಕೆ ಅಥವಾ ಮೇಲ್ಭಾಗದಕ್ಕೆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಸೊ ನಿಮ್ಮ ರೂಟ್ ಆಫ್ ದಿ ಕಾಸ್ ಗೆ ನಿಮ್ಮ ರಕ್ತನಾಳಗಳ ಎಲಾಸ್ಟಿಸಿಟಿ ಇಂಪ್ರೂವ್ ಮಾಡೋದಿಕ್ಕೆ, ಸೊ ಅಲ್ಲಿಂದ ಅಗೇನ್ ಮತ್ತೆ ಕೆಟ್ಟ ರಕ್ತದ ಅಂಶ ಹೃದಯ ಭಾಗಕ್ಕೆ ನಾರ್ಮಲ್ ಆಗಿ ಫ್ಲೋ ಆಗೋದಿಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಹಂತ ಹಂತವಾಗಿ ಸ್ಟೇಜ್ ವೈಸ್ ನಿಮ್ಮ ಕಾಯಿಲೆನಲ್ಲಿ ಚೇಂಜಸ್ ಕಾಣ್ತಾ ಹೋಗುತ್ತೆ. ಒಂದು ಸಲ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ನೀವು ಕರೆಕ್ಟ್ ಆಗಿ ಕೋರ್ಸ್ ಅನ್ನ ಫಾಲೋ ಅಪ್ ಮಾಡಿ ಅದನ್ನ ನಿಲ್ಲಿಸ್ಮೇಲೂ ಕೂಡ ಮತ್ತೆ ನಿಮ್ಗೆ ಕಾಯಿಲೆ ರಿಟರ್ನ್ ಬರಬಾರ್ದು ಅಥವಾ ಮತ್ತೆ ಈ ಕಾಯಿಲೆ ಮರುಕಳಿಸಬಾರ್ದು ಅಂದ್ರೆ ನಾವು ಹೇಳಿರುವಂತ ಡ್ಯೂರೇಷನ್ ಏನಿರುತ್ತೆ, ಕೆಲವೊಬ್ಬರಿಗೆ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಯಾಕಂದ್ರೆ ವೆರಿಕೋಸ್ ವೇನ್ ಒಂದು ದೀರ್ಘಕಾಲದ ಸಮಸ್ಯೆ, ಕ್ರಾನಿಕ್ ಡಿಸೀಸ್. ಎಷ್ಟೋ ಜನರಿಗೆ ಹೊರಗಡೆ ಲೈಫ್ ಲಾಂಗ್ ಇದು ವಾಸಿನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇದರಿಂದ ಹೋಮಿಯೋಪತಿನಲ್ಲಿ ತುಂಬಾ ಜನರು ಟ್ರೀಟ್ಮೆಂಟ್ ಗಳನ್ನ ಉಪಯೋಗಿಸ್ಕೊಂಡು ಗುಣ ಮಾಡ್ಕೊಂಡಿರೋರಿದ್ದಾರೆ, ಅಥವಾ ಕಾಯಿಲೆ ಒಂದ್ಸಲ ಗುಣ ಆದ್ಮೇಲೆ ಮತ್ತೆ ರಿಟರ್ನ್ ಬರಬಾರ್ದು, ಆ ತರ ನಾವು ಇಲ್ಲಿ ಪ್ರಿಕಾಷನರಿ ಟ್ರೀಟ್ಮೆಂಟ್ ಕೊಡೋದಕ್ಕೂ ಹೆಲ್ಪ್ ಮಾಡ್ತೀವಿ. ಸೊ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನಾವು ಕೊಡ್ತಾ ಇರುವಂತ ಮೆಡಿಸಿನ್ಸ್ ಅಲ್ಲಿ ಒಂದು ರಿಪಿಟೇಷನ್ ಅನ್ನೋದು ಇರೋದಿಲ್ಲ, ಅಂದ್ರೆ ಈ ಕಾಯಿಲೆ ಮತ್ತೆ ರಿಪೀಟ್ ಆಗದೆ ಇರೋ ನೋಡ್ಕೊಳ್ಳೋದು. ಎರಡನೇದಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ ಅಂತ ಹೇಳ್ಬೋದು. ಓಕೆ, ತುಂಬಾ ಜನ ಹೋಮಿಯೋಪತಿ ಅಂದ ತಕ್ಷಣ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ, ಬಟ್ ಮೆಡಿಸಿನ್ ಜೊತೆ ಜೊತೆಗೆ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ಜನ ಅದ್ರ ಬಗ್ಗೆ ಗಮನನೇ ಹರಿಸಲ್ಲ. ಆ ಬಗ್ಗೆ ಏನ್ ಹೇಳ್ತೀರಾ? ಸಿ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ನಾವು ನಮ್ಮ ಹತ್ರ ಬಂದಿರುವಂತ ಪೇಷಂಟ್ಸ್ ಗೆ ನಾನು ಹೇಳಿದೆ, ಕೆಲವರಿಗೆ 6 ಮಂತ್ ಆಗುತ್ತೆ, 1 ಇಯರ್ ಆಗುತ್ತೆ, 2 ಇಯರ್ಸ್ ಆಗುತ್ತೆ. ಸೊ ನಾವು ಒನ್ಲಿ ಎಕ್ಸಸೈಸಸ್ ಮಾಡಿ ಅಂತ ಅಷ್ಟೇ ಹೇಳೋದಿಲ್ಲ. ನಮ್ಮ ಹೋಮಿಯೋಪತಿನಲ್ಲಿ ಪ್ರಾಕ್ಟಿಕಲ್ ಆಗಿ ಎವ್ರಿ ಪೇಷಂಟ್ಗೂ ಕೂಡ ನಾವು ಎಕ್ಸಸೈಸಸ್ ಅನ್ನ ಮಾಡಿಸ್ತೀವಿ. ಅದನ್ನ ಬರೀ ಅಲ್ಲೇ ಮಾಡುವಂತದ್ದಲ್ಲ, ದಿನಾಲು ಮನೆಯಲ್ಲೂ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ನಿಂಗ್ ಆಗ್ಬೋದು ಅಥವಾ ಈವ್ನಿಂಗ್ ಟೈಮ್ ಸಿಕ್ಕಾಗ ಈವ್ನಿಂಗ್ ಆಗ್ಬೋದು, ಅದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಬರಬೇಕಿರುತ್ತೆ. ಅಂಡ್ ಮಸಾಜ್ ಮಾಡ್ಕೊಳ್ಳೋದು ಕೂಡ ಅದು ಒಂದು ವೇ ಇದೆ. ಎರಡೂ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡ್ಕೊಳ್ಳುವಂಥದ್ದು ಇರೋದಿಲ್ಲ. ವೆರಿಕೋಸ್ ವೇನ್ ಪೇಷಂಟ್ಸ್ ಆದಷ್ಟು ಓನ್ಲಿ ಒನ್ ಡೈರೆಕ್ಷನ್ ಅಲ್ಲಿ, ಡೌನ್ವರ್ಡ್ ಡೈರೆಕ್ಷನ್ ಇಂದ ಅಪ್ವರ್ಡ್ ಡೈರೆಕ್ಷನ್ ಗೆ ಕರೆಕ್ಟ್ ಆಗಿ ಮಸಾಜ್ ಮಾಡ್ಕೊಳ್ಳುವಂಥದ್ದು. ಸೊ ನಾವೇನ್ ಹೇಳ್ತೀವಿ ಅದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಹೋದ್ರೆ ನಾವು ಇನ್ನೂ ನಾವು ಕೊಟ್ಟಿರುವಂತ ಡ್ಯೂರೇಷನ್ಗಿಂತ ಮುಂಚೆನೆ ಅವರಿಗೆ ಸೊಲ್ಯೂಷನ್ ಕೊಡೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಓಕೆ ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾ ಅರ್ಲಿ ಏಜ್ ಅಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ, ಬಟ್ ಹಿಂದೆ ನಾವು ನೋಡೋದಾದ್ರೆ ವಯಸ್ಕರಲ್ಲಿ ಅಂದ್ರೆ ವಯಸ್ಸಾದವರಲ್ಲಿ ಇದು ಕಾಣಿಸ್ಕೊತಾ ಇತ್ತು. ಬಟ್ ಅದಕ್ಕೆ ಏನಂತ ಅನ್ಸುತ್ತೆ, ಲೈಫ್ ಸ್ಟೈಲೇ ಇದಕ್ಕೆಲ್ಲ ಕಾರಣ ಅಂತ ಅನ್ಸುತ್ತೆ? ಖಂಡಿತ ಲೈಫ್ ಸ್ಟೈಲ್ ಅಂತ ಹೇಳ್ಬಹುದು. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ರೈತರಲ್ಲಿ ಜಾಸ್ತಿ ನೋಡ್ತಾ ಇದ್ವಿ, ವಯಸ್ಕರಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನೋಡೋದಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ನಾವು ಮಾಡ್ತಾ ಇರುವಂತಹ ಕೆಲಸಗಳಿರ್ಬೋದು, ಸೆಡೆಂಟ್ರಿ ಲೈಫ್ ಇರ್ಬೋದು, ಒಂದೇ ಕಡೆ ಕೂತ್ಕೊಂಡು ಮಾಡುವಂತಹ ಕೆಲಸಗಳಿರುತ್ತೆ. ಎಷ್ಟೋ ಜನರು ಒಂದು 10 ಅವರ್ಸ್ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಎಷ್ಟೋ ಜನರು ಒಂದು 8 ರಿಂದ 10 ತಾಸು ಒಂದೇ ಕಡೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಎಷ್ಟೋ ಜನರು ಪ್ರಾಪರ್ ಆಗಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಫಾಲೋ ಅಪ್ ಮಾಡೋದಿಲ್ಲ, ಯಾವುದೇ
ರೀತಿ ಎಕ್ಸಸೈಸಸ್ ಗಳನ್ನ ಮಾಡೋದಿಲ್ಲ. ಸೊ ಮೋರ್ ದೆನ್ 80 kgs 100 kgs ಆದಾಗ ಡೆಫಿನೆಟ್ಲಿ ಎಲ್ಲಾ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ, ನಾಟ್ ಓನ್ಲಿ ವೆರಿಕೋಸ್ ವೇನ್, ಬಟ್ ಆ ಕಂಟಿನ್ಯೂಸ್ ಆಗಿ ಬೀಳುವಂತ ಪ್ರೆಷರ್ ಇಂದ ವೇನ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ನರ್ವ್ಸ್ ವೀಕ್ ಆಗ್ತಾ ಹೋಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ, ಬೇರೆ ಅಂಗಗಳಿಗೂ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಒಬೆಸಿಟಿ ಕಾಣಿಸ್ಕೊಳ್ಳೋದಿಕ್ಕೆ ಮೇನ್ ಕಾರಣ ಅಂತ ಹೇಳೋದಾದ್ರೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ಬಹುದು, ಸೆಡೆಂಟ್ರಿ ಲೈಫ್ ಅಂತಾನೆ ಹೇಳ್ಬಹುದು. ಸೊ ಹೀಗಾಗಿ ಈ ಒಂದು ಸೆಡೆಂಟ್ರಿ ಲೈಫ್ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಖಂಡಿತ ಡಿಫರ್ ಆಗೇ ಆಗುತ್ತೆ. ಓಕೆ, ಡಾಕ್ಟರ್ ಸ್ವಪ್ನಾಲಿ ಅವರನ್ನ ನೇರವಾಗಿ ಮೀಟ್ ಮಾಡೋದಕ್ಕೆ ಅಡ್ರೆಸ್ ಕಾರ್ಡ್ ಮತ್ತು ಫೋನ್ ನಂಬರ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಸ್ವಪ್ನಾಲಿ ಹೋಮಿಯೋಪತಿ ವೈದ್ಯರು, ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಮಲೇಶ್ವರಂ ಜಯನಗರದಲ್ಲಿ ಶಾಖೆ ಇದೆ, ಹುಬ್ಬಳ್ಳಿ ಮೈಸೂರು ಹಾಸನ ದಾವಣಗೆರೆ ಕಲಬುರಗಿ ಶಿವಮೊಗ್ಗ ಹೊಸಪೇಟೆಯಲ್ಲೂ ಕೂಡ ಶಾಖೆ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಪುಣೆ ಕೊಲ್ಲಾಪುರ ನಾಗ್ಪುರ ಔರಂಗಾಬಾದ್ ನಾಸಿಕ್ ಸೊಲ್ಲಾಪುರದಲ್ಲೂ ಕೂಡ ಶಾಖೆ ಇದೆ. ದೂರವಾಣಿ ನಂಬರ್ ಈ ರೀತಿಯಾಗಿದೆ 0804664677, ಮತ್ತೊಂದು ನಂಬರ್ 1800572222. ಡಾಕ್ಟರ್ ಸ್ವಪ್ನಾಲಿ ಇಷ್ಟೊತ್ತು ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟು ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಹೊತ್ತಿನ ನಿತ್ಯ ಸಂಜೀವಿನಿ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.